ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೇವಲ ಮೂರ್ನಾಲ್ಕು ನಿಮಿಷ ನನ್ನ ಮಾತನ್ನು ಮುಗಿಸ್ತಾರೆ, ಇನ್ನೂ ಗಂಗಾವತಿ ಸಭೆ ಇದೆ. ಇವತ್ತು ಕಾರ್ಟಿಗಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಇರಲಿಲ್ಲ. ಆದರೂ ಸಹ ಅನಿರೀಕ್ಷಿತವಾಗಿ ಬಂದಂತಹ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ನಮ್ಮ ಬಸವರಾಜ ಜಡೇಸೂರು ಅವರ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆ ತಾವಿದ್ದೇವೆ. ಜನಾರ್ದನ್ ರೆಡ್ಡಿ ಅವರು ಸಹ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ಇವತ್ತು ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕಾರ್ಟಿಗೆ ಬರ್ತಕ್ಕಂತ ಸಂದರ್ಭ ಇರಲಿಲ್ಲ. ಆದ್ರೆ ಯಾರು ಇವತ್ತು ಈ ಕ್ಷೇತ್ರದ ಕನಕಗಿರಿ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ನಾಯಕ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವ್ರ ಹೆಸರೇಳೋದಕ್ಕೂ ಇಷ್ಟಪಡೋದಿಲ್ಲ, ಏನು ದುರಂಕಾರದಿಂದ ನರೇಂದ್ರ ಮೋದಿಜಿ ಅವರ ಕಪಾಲ ಕೊಡುತ್ತೇನೆ ಅಂತೇಳಿ ದುರಂಕಾರದಿಂದ ಮಾತನ್ನ ಹೇಳಿದ್ದಾನೆ. ಆ ದುರಂಕಾರವನ್ನ ಅವನ ಸೊಕ್ಕನ್ನ ಇವತ್ತು ಅಡಗಿಸ್ಬೇಕು, ಅವನ ಸೊಕ್ಕನ್ನ ಮುರಿಬೇಕು. ಹಾಗಾಗಿ ಕಾರ್ಟಿಗೆ ಬಂದು ಇವತ್ತು ಕ್ಷೇತ್ರದ ಶಾಸಕರಿಗೆ ಅವನ ಮುಂದೆ ಯಾವತ್ತೂ ಕೂಡ ಉಸಿರು ಎತ್ತಬಾರ್ದು ನರೇಂದ್ರ ಮೋದಿ ಬಗ್ಗೆ. ಆ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ಅವನ ದುರಂಕಾರ ಸೊಕ್ಕು ಮುರಿಬೇಕು ಅಂತ ಹೇಳಿದ್ರೆ 7ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರು ಕನಿಷ್ಠ 1.5-2 ಲಕ್ಷ ಅಂತರದಲ್ಲಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಗೆದ್ದು ಬರಬೇಕು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು 7ನೇ ತಾರೀಕು ಮತದಾನ ಆಗ್ತದೆ. ಬೆಳಗ್ಗೆ 7 ಗಂಟೆಯಿಂದ ಇವತ್ತು ನಮ್ಮ ತಾಯಂದ್ರನ ನರೇಂದ್ರ ಮೋದಿಜಿ ಯೋಜನೆಗಳ ಏನು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಯಾಕಂದ್ರೆ ಸಾಕಷ್ಟು ಬಿಸಿಲಿದೆ. ಬೆಳಗ್ಗೆ 11 ಗಂಟೆ ಒಳಗಡೆ ಅತಿ ಹೆಚ್ಚು ಬಿಜೆಪಿ ಮತದಾರರನ್ನ ಮತಗಟ್ಟೆಗೆ ಕರ್ಕೊಬಂದು ತಾವೆಲ್ಲರೂ ಕೂಡ ಮತವನ್ನು ಹಾಕಿಸ್ಬೇಕು, ಆ ಮನವಿಯನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಜೊತೆ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಒಂದು ಶಾಸಕನಿಗೆ ಸಚಿವನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ 1.5 ಲಕ್ಷ ಲೀಡನ್ನ ಬಿಜೆಪಿಗೆ ಬಸವರಾಜ್ ಅವರು ಕೊಡಿಸೋದ್ರ ಮೂಲಕ ಅವರು ಎರಡು ಕೆನ್ನೆಗೂ ಕೂಡ ನೀವು ಕಪಾಲ ಮೋಕ್ಷವನ್ನು ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಪಾಲ ಮೋಕ್ಷ ಮಾಡುವ ಮುಖ್ಯನ ನರೇಂದ್ರ ಮೋದಿ ಜೊತೆ ರೊಕ್ಕ ಏನಾಯ್ತು ಬಲಪಡಿಸಬೇಕಾಗಿದೆ. ರಾಜ್ಯದಲ್ಲಿರ್ತಕ್ಕಂಥ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ, ಈ ಕಾಂಗ್ರೆಸ್ ಪಕ್ಷ ಆರುವ ದೀಪ ಹೇಗೆ ಜೋರಾಗಿ ಉರಿಯುತ್ತದೋ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾರಾಡ್ತಾ ಇದ್ದಾರೆ. ಏನಿವತ್ತು ಕಾಂಗ್ರೆಸ್ ಪಕ್ಷದವರು ಹಾರಾಡ್ತಾ ಇದ್ದಾರೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಆದ್ಮೇಲೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಪಕ್ಷದ ಪುಂಗಿ ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ, ಕಾಂಗ್ರೆಸ್ ಪಕ್ಷದ ಪುಂಗಿ ಈ ರಾಜ್ಯದಲ್ಲಿ ನಡೆಯೋದಿಲ್ಲ. ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇರ್ಬೋದು, ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಇರ್ಬೋದು, ರಾಜ್ಯದ ಎಲ್ಲ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುದನ್ನ ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ, ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾರಿವತ್ತು ಬಿಜೆಪಿಗೆ ಅನ್ಯಾಯ ಮಾಡಿ ಇವತ್ತು ಆ ಸೀಟ್ ಸಿಗಲಿಲ್ಲ ಅಂತೇಳಿ ಹೋಗಿದಾರು ಅವರು ಕೂಡ ತಕ್ಕ ಉತ್ತರವನ್ನು ಲೋಕಸಭಾ ಚುನಾವಣೆ ಕೊಡಬೇಕಾಗಿದೆ. ಸಾಕಷ್ಟು ಸಮಯ ಆಗಿದೆ. ನಾನು ಈ ರಾಜ್ಯ ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ BS ಯಡಿಯೂರಪ್ಪ ಅವರ ಪರವಾಗೂ ಸಹ ನಿಮ್ಮೆಲ್ಲರೂ ಕೂಡ ಕೈಜೋಡಿಸಿ ವಿನಂತನ ಮಾಡ್ತೇನೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ದುಷ್ಟ ಸರ್ಕಾರಕ್ಕೆ ಬುದ್ಧಿ ಕಲ್ಪಿಸಬೇಕು ಅಂತ ಹೇಳಿದ್ರೆ ಎಲ್ಲ 28 ಕ್ಷೇತ್ರಗಳು ಗೆಲ್ಲಬೇಕು. ಇವತ್ತು ಕೊಪ್ಪಳ ಕೂಡ
ಒಂದೂವರೆ 2 ಲಕ್ಷ ಅಂತರದಲ್ಲಿ ಗೆಲ್ಲಬೇಕು ಅಂತ ಅವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಇನ್ನು 2 ದಿನ ಮಾತ್ರ. ಹಗಲು ರಾತ್ರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಪರವಾಗಿ ಕೆಲಸ ಮಾಡೋದ್ರ ಮೂಲಕ ಅವ್ರನ್ನ ಆಶೀರ್ವಾದ ಮಾಡಬೇಕು, ಗೆಲ್ಲಿಸ್ಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮಾತನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಬಸ್ಸಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ, ಸಾಕಷ್ಟು ಸಮಯ ಆಗಿದೆ. ಬಲೋ ಭಾರತ್ ಮಾತಾಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.